ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಬಹಳಷ್ಟು ಜನರ ಪ್ರಶ್ನೆ, ಸರಿ ನಾವು ಯೋಚನೆ ಮಾಡಬಾರ್ದು, ತುಂಬ ಯೋಚನೆ ಮಾಡಬಾರ್ದು, ತುಂಬ ಹೊಸ ಹೊಸ ಕಷ್ಟಗಳು ಶುರುವಾಗ್ತವೆ, ಹಾಗಾದರೆ ಯೋಚನೆ ಮಾಡದಲ್ಲೇ ಇರೋದು ಹೇಗೆ? ಯಾರೂ ಹೇಳಿಲ್ಲ ಯಾವತ್ತು ಯೋಚನೆ ಮಾಡಬೇಡಿ ಅಂತ. ಮನುಷ್ಯ ಯೋಚನೆ ಮಾಡದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆದರೆ ಯೋಚನೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯ ಯೋಚನೆಗಳನ್ನ ಮಾಡಬೇಕು, ನಮ್ಮ ಬದುಕು ನೆಮ್ಮದಿಯಾಗಿರಬೇಕಂದ್ರೆ ನಮ್ಮ ಯೋಚನೆಗಳು ಬಹಳ ಮುಖ್ಯವಾದ ಪಾತ್ರ ವಹಿಸ್ತವೆ. ಆದರೆ ಒಂದು ನೆನಪಿರಲಿ, ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಮನುಷ್ಯ ಪ್ರತಿದಿನ ಇರ್ತಾನೆ. ಪ್ರತಿದಿನ ಅವನಿಗೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಯೋಚನೆಯಲ್ಲಿ ಅವನು ಮನುಷ್ಯ ನಿರಂತರವಾಗಿ ಕನೆಕ್ಷನ್ ಇಟ್ಕೊಂಡಿರ್ತಾನೆ. ಆದರೆ ನಮ್ಮ ಯೋಚನೆಗಳು ಹೇಗಿರಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನೂರಾರು ಗೊಂದಲಗಳು ಶುರುವಾಗ್ತವೆ. ನಿಮಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಮ್ಮೆ ಸೇಬಿನ ಮರದಿಂದ ಸೇಬು ಕೆಳಗೆ ಬಿದ್ದಾಗ ಅದನ್ನು ಒಬ್ಬ ಹುಡುಗ ನೋಡ್ತಾನೆ, ಒಬ್ಬ ವ್ಯಕ್ತಿ ನೋಡ್ತಾನೆ, ಸೇಬಿನ ಮರದಿಂದ ಸೇಬಿನ ಹಣ್ಣು ಯಾಕೆ ಕೆಳಗೆ ಬೀಳ್ತು, ಅದು ಯಾಕೆ ಮೇಲಕ್ಕೆ ಹೋಗಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯೂಟನ್ ಒಂದು ಸಿದ್ಧಾಂತವನ್ನೇ ಪ್ರತಿಪಾದಿಸಿ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿದಂತೆ ಒಂದು ಸಿದ್ಧಾಂತವನ್ನೇ ಪ್ರತಿಪಾದಿಸಿ ಅವನು ದೊಡ್ಡ ವಿಶ್ವವಿಖ್ಯಾತ ವಿಜ್ಞಾನಿ ಆಗ್ತಾನೆ. ಅಂದರೆ ನಮ್ಮ ಯೋಚನೆಗಳು ಎಷ್ಟು ವಿಭಿನ್ನವಾಗಿರಬೇಕು, ನಮ್ಮ ಯೋಚನೆಗಳು ಎಷ್ಟು ಹೊಸ ಹೊಸ ರೀತಿಯಲ್ಲಿ ನಾವು ಹೆಚ್ಚು ಯೋಚನೆ ಮಾಡ್ತಾ ಹೋದಂಗೆ ನಮಗೆ ಬದುಕಿನ ಹಲವಾರು ದಾರಿಗಳು ತೆರೆಕೊಳ್ತಾ ಹೋಗ್ತವೆ. ತುಂಬ ಜನ ಮಹನೀಯರು ಹೇಳ್ತಾ ಇರೋದು ಅದನ್ನೇ, ಯೋಚನೆ ಮಾಡಿ. ಯೋಚನೆ ಮಾಡದೇ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಯೋಚನೆಗಳು ಅವನ ಬದುಕಿಗೆ, ಅವನ ನೆಮ್ಮದಿಗೆ ಪೂರಕವಾಗಿರಬೇಕು. ಹೊಸ ಹೊಸ ಯೋಚನೆ ಮಾಡಿ. ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಸಮಸ್ಯೆಗಳಿಗಿರುವ ಪರಿಹಾರಗಳ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಪ್ರತಿ ಸಾರಿ ಯೋಚನೆ ಅಂತ ಬಂದಾಗ ಮನುಷ್ಯ ಹೊಸ ಹೊಸ ಪ್ರಾಬ್ಲಮ್ಗಳನ್ನ ತನ್ನ ಮೇಲೆ ಹಾಕೊಳ್ತಾ ಹೋಗ್ತಾನೆ. ಯಾಕಂದರೆ ಅವನಿಗೆ ಒಂದು ಸುಸ್ಥಿರವಾದಂತಹ, ಒಂದು ಅದ್ಭುತವಾದಂತಹ ದಾರಿ ಗೊತ್ತಿರೋದಿಲ್ಲ. ಅವನು ಯೋಚನೆ ಮಾಡ್ತಾನೆ, ಪ್ರತಿಯೊಬ್ಬನೂ ಯೋಚನೆ ಮಾಡ್ತಾನೆ. ಆದರೆ ಆ ಯೋಚನೆ ಹೇಗಿರಬೇಕು ಅನ್ನೋದರ ಸತ್ಯ ನಮಗೆ ಗೊತ್ತಿರಬೇಕು. ದಯವಿಟ್ಟು ನಿಮ್ಮ ಬದುಕು ಅಷ್ಟೇ, ನಿಮ್ಮ ಬದುಕು ಯೋಚನೆಗಳಿಂದ ಹೊರತಲ್ಲ. ಪ್ರತಿದಿನ ಊಟದ ವಿಷಯವಾಗಿ, ಹಣಕಾಸಿನ ವಿಷಯವಾಗಿ, ನಮ್ಮವರ ವಿಷಯವಾಗಿ ಹಲವಾರು ಯೋಚನೆಗಳು ಬರ್ತವೆ, ಆರೋಗ್ಯದ ವಿಷಯವಾಗಿರ್ಬೋದು. ಆದರೆ ಒಂದು ನೆನಪಿರಲಿ, ನಿಮ್ಮ ಯೋಚನೆಗಳು ನಿಮ್ಮ ಬದುಕಿಗೆ ಹೊಸ ದಾರಿಯನ್ನು ಕೊಡಬೇಕು, ಹೊಸ ತಿರುವನ್ನು ಕೊಡಬೇಕು, ಇಲ್ಲ ನೆಮ್ಮದಿಯನ್ನು ಕೊಡಬೇಕು, ಇಲ್ಲ ಪರಿಹಾರವನ್ನು ಕೊಡಬೇಕು. ಹೊರತು ನೆಮ್ಮದಿ ಹಾಳು ಮಾಡಬಾರ್ದು. ಹೊಸ ಹೊಸ ಚಿಂತೆಗಳನ್ನು, ಹೊಸ ಹೊಸ ಕಷ್ಟಗಳನ್ನು, ಹೊಸ ಹೊಸ ಸಮಸ್ಯೆಗಳನ್ನು ತಂದಿಡಬಾರ್ದು. ಮಲಗಿರಬೇಕಾದ್ರೆ, ಕೂತಿರಬೇಕಾದ್ರೆ ಪ್ರತಿ ಕ್ಷಣ ಯೋಚನೆ ಮಾಡಿ. ಆದರೆ ಆ ಯೋಚನೆಗಳು ಒಳ್ಳೆಯದಾಗಿರಲಿ, ಪಾಸಿಟಿವ್ ಆಗಿರಲಿ, ಧನಾತ್ಮಕ ಯೋಚನೆಗಳು ನಿಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಸುಸ್ಥಿರವಾಗಿ, ನೆಮ್ಮದಿಯುತವಾಗಿ ಸೃಷ್ಟಿ ಮಾಡುವುದರಲ್ಲಿ, ಒಂದು ಅಭಿವೃದ್ಧಿಪಡಿಸೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಅದು ನಂಬಲೇಬೇಕು. ನಮಗೆ ತುಂಬ ಸಲ ಅನಿಸುತ್ತೆ, ಏ ಸುಮ್ಮನೆ ಯಾಕೆ ಯೋಚನೆ ಮಾಡಬೇಕು, ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಅಂತ. ಹೌದು, ಒಂದು ರೀತಿ ನಿಜ. ಯಾವಾಗ ನೀವು ಋಣಾತ್ಮಕವಾಗಿ, ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಅದೇ ನಿಮ್ಮ ಯೋಚನೆಗಳು ಒಂದು ಪಾಸಿಟಿವ್ ಆಗಿರಲಿ, ನಿಮ್ಮ ಯೋಚನೆಗಳು ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿರಲಿ, ಎಲ್ಲೋ ಒಂದು ಕಡೆ ನಿಮಗೆ ಅನಿಸುತ್ತೆ, ಅರೆ ನನ್ನ ಒಂದು ಯೋಚನೆ ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ನೆಮ್ಮದಿ ಕೊಡ್ತಾ ಇದೆ, ಎಷ್ಟು ಪರಿಹಾರ ಕೊಡ್ತಾ ಇದೆ. ಹಾಗಾಗಿ ಯೋಚನೆಗಳು ಸಹಜ, ಆದರೆ ಹೇಗೆ ಯೋಚನೆ ಮಾಡಬೇಕು, ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಆ್ಯಂಡ್ ಆ ಯೋಚನೆಗಳಿಂದ ನಮ್ಮ ಬದುಕಿಗಾಗುವಂತಹ ಅನುಕೂಲಗಳೇನು, ನೆಮ್ಮದಿಗೆ ಕಾರಣವಾಗುವಂತಹ ವಿಷಯಗಳೇನು, ಎಷ್ಟೇ ನಮ್ಮ ತಲೆಯಲ್ಲಿ ಇರಬೇಕು, ಹೊರತು ಯಾವುದೋ ಒಂದು ಸಮಸ್ಯೆ ಆಯಿತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ. ಹಾಗಾಗಿ ಒಂದು ನೆನ್ಪಿಟ್ಕೊಳ್ಳಿ, ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವುದು ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿರುವ ಪರಿಹಾರದ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಅದು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಯೋಚನೆ ಮಾಡಿ, ಬೇಡ ಅನ್ನಲ್ಲ, ಆದರೆ ಅದು ಧನಾತ್ಮಕವಾಗಿರಲಿ, ನಿಮ್ಮ ಬದುಕಿಗೆ ಪೂರಕವಾಗಿರಲಿ. ಥ್ಯಾಂಕ್ ಯು.